ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಕ್ರೈ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತೆರಡನೆಯ ಸೈಮಾ ಅವಾರ್ಡ್ ಫಂಕ್ಷನ್ ಏನಿದೆ ಬೆಂಗಳೂರಲ್ಲಿ ಹತ್ತನೆಯ ಒಂದು ಸೈಮಾ ಅವಾರ್ಡ್ ಏನಿದೆ ಫಂಕ್ಷನ್ನು ಬೆಂಗಳೂರಲ್ಲಿ ನಡೆದಿದೆ ಸೊ ಇದೊಂದು ರೀತಿಯಲ್ಲಿ ಹೆಮ್ಮೆ ಅಂತಲೇ ಹೇಳ್ಬೋದು ಹೆಮ್ಮೆ ಅಂತಂದರೆ ಆ್ಯಕ್ಚುಲಿ ಮೊದಲೆಲ್ಲ ಬೇರೆ ಬೇರೆ ಒಂದು ಕಡೆಯೆಲ್ಲ ಈ ಅವಾರ್ಡ್ ಶೋ ಫಂಕ್ಷನ್ ಏನಿದೆ ನಡೀತಾ ಇತ್ತು ಆ್ಯಕ್ಚುಲಿ ಇದು ಅಂದರೆ ನಮ್ಮ ಇಂಡಿಯಾದಲ್ಲಿ ನಡೀತಿರೋದೇ ಸೆಕೆಂಡ್ ಟೈಮ್ ಇದು ಹತ್ತನೇದಾದರೂ ಕೂಡ ಎರಡು ಎರಡನೇ ಬಾರಿ ಇದು ಕ ಇಂಡಿಯಾದಲ್ಲಿ ನಡೀತಾ ಇದೆ ಮೊದಲೆಲ್ಲ ಯು ಎ ಇನಲ್ಲಿ ಮಲೇಷ್ಯಾದಲ್ಲಿ ಸಿಂಗಾಪುರಲ್ಲಿ ಅಲ್ಲೇ ಮಾತ್ರ ನಡೀತಾ ಇತ್ತು ಆದರೆ ಇಂಡಿಯಾದಲ್ಲಿ ಆಗ್ತಿರೋದು ಸೆಕೆಂಡ್ ಟೈಮು ಲಾಸ್ಟ್ ಇಯರ್ ಬಂದು ಲಾಸ್ಟ್ ಟೈಮ್ ಬಂದು ಮೇ ಬಿ ಹೈದರಾಬಾದಲ್ಲಿ ಆಗಿದೆ ಅಂತ ಅನಿಸುತ್ತೆ ಸೊ ಒಂದು ನಮಗೆ ಬೆಂಗಳೂರಲ್ಲಿ ಆಗ್ತಿರೋದ್ರಿಂದ ಏನು ಖುಷಿ ಅಂತಂದರೆ ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾಯಿದೆ ಜನಗಳಿಗೆ ಸೊ ಅದಕ್ಕೋಸ್ಕರನೇ ಬೆಂಗಳೂರಲ್ಲಿ ಮಾಡ್ತಿರೋದು ಇನ್ನೂ ಬೇರೆ ಬೇರೆ ಒಂದು ಸಿಟಿಗಳಲ್ಲಿ ಸೌತ್ ಇಂಡಿಯನ್ ಸಿಟಿಗಳಲ್ಲಿ ಆಗೋದು ಕೂಡ ಬ್ಯಾಲೆನ್ಸ್ ಇದೆ ಚೆನ್ನೈ ಆದರೂ ಆಗಿರ್ಬೋದು ಮತ್ತು ಕೇರಳದಲ್ಲಾದರೂ ಆಗಿರ್ಬೋದು ಸೊ ಒಂದು ರೀತಿಯಲ್ಲಿ ಇವಾಗ ಇಂಡಿಯಾಗೆ ಬಂದಿರೋದು ಈ ಸೈಮಾ ಅವಾರ್ಡ್ಸ್ ಏನಿದೆ ಅದೇ ಔಟ್ ಆಫ್ ಕಂಟ್ರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ ಯು ಎನಲ್ಲಿ ಮತ್ತು ಸಿಂಗಾಪುರ್ ಮಲೇಷಿಯಾ ಇಲ್ಲೇ ನಡೆದಿದೆ ಆಲ್ಮೋಸ್ಟ್ ಎಂಟು ಒಂದು ಫಂಕ್ಷನ್ ಏನಿದೆ ಸೈಮಾದು ಎಲ್ಲ ಔಟ್ಸೈಡ್ ಇಂಡಿಯಾದಲ್ಲೇ ನಡೆದಿದೆ ಆದರೆ ಇವಾಗ ಒಂದು ಇಂಡಿಯಾದಲ್ಲೇ ಮಾಡ್ತಿದ್ದಾರೆ ಅದು ಸೌತ್ ಇಂಡಿಯಾದಲ್ಲೇ ಮಾಡ್ತಿರೋದು ತುಂಬ ಒಳ್ಳೆಯ ವಿಷಯ ಯಾಕಂದರೆ ಸೈಮಾ ಅಂದರೆ ಸೌತ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟಂಥದ್ದು ಸೊ ಅದಕ್ಕೆ ಸೌತ್ ಇಂಡಿಯಾದಲ್ಲೇ ಮಾಡ್ತಿರೋದು ಇನ್ನೂ ತುಂಬ ಒಳ್ಳೆಯ ವಿಷಯ ಯಾಕಂದರೆ ನಮ್ಮ ನಮ್ಮಲ್ಲಿ ನಾಲ್ಕು ರಾಜ್ಯಗಳು ಏನು ಹೇಳ್ತೀವಿ ನಾವು ಇದರಲ್ಲಿ ಮಾಡೋದು ತುಂಬ ಒಳ್ಳೆಯ ವಿಷಯನೇ ಯಾಕಂದರೆ ನಮ್ಮ ತನ ನಾವು ನಮ್ಮಲ್ಲಿ ಸಂಭ್ರಮ ಸಂಭ್ರಮ ಮಾಡ್ಕೊಡಿದೆಯಲ್ಲ ತುಂಬ ಒಂದು ದೊಡ್ಡ ವಿಷಯ ಸೊ ಅದ್ರ ಪ್ರಯುಕ್ತವಾಗಿ ಒಂದು ಕೆಲವೊಂದು ಡಿಬೇಟ್ಗಳು ಅಥವಾ ಒಂದು ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಮಾತುಗಳೇನಪ್ಪ ಅಂತಂದರೆ ಸೋಷಲ್ ಮೀಡಿಯಾ ಅಂದರೆ ಈ ಸೈಮ ಏನಿದೆ ಬೆಂಗಳೂರಿಗೆ ಬರೋದಕ್ಕೆ ಯಾರು ಕಾರಣ ನಮ್ಮ ಹೀರೋನೇ ಕಾರಣ ಈ ಥರದ್ದು ನಮ್ಮ ಹೀರೋನೇ ಕಾರಣ ಅಂತ ಈ ಕಡೆಯವರು ಒಂದು ಏನು ಹೇಳಿದ ಹೇಳೋದೇನಂತಂದರೆ ಯಾವುದೇ ಒಂದು ಏನೇ ಸಕ್ಸಸ್ ಆಗಬೇಕು ಅಂದ್ರೆ ಒಬ್ಬರಿಂದ ಸಾಧ್ಯನೇ ಇಲ್ಲ ಅದು ಯಾವ ಒಂದು ಇದರಲ್ಲೂ ತೊಗೊಳ್ಳಿ ನೀವು ಏನೋ ಕೆಟಗರಿಗಳಲ್ಲೂ ತೊಗೊಳ್ಳಿ ಆದರೂ ಆಗಿರ್ಬೋದು ವರ್ಕ್ ಆದರೂ ಆಗಿರ್ಬೋದು ಪ್ರತಿಯೊಂದರಲ್ಲೂ ನೀವು ಒಬ್ಬರೇ ಮಾಡ್ತೀವಿ ಒಂದು ಎಕ್ಸಾಂಪಲ್ ಒಂದು ಮ್ಯಾಚೇ ತೊಗೊಳ್ಳಿ ಕ್ರಿಕೆಟ್ ಮ್ಯಾಚು ಒಬ್ಬರಿಂದ ಏನೂ ಆಗಕ್ಕೆ ಸಾಧ್ಯನೇ ಇಲ್ಲ ಒಬ್ಬರು ಇನಿಷಿಯೇಟಿವ್ ತೊಗೊಂಬೋದು ಬಿಟ್ಟರೆ ಒಬ್ಬರು ಲೀಡ್ ಮಾಡ್ಬೋದು ಬಿಟ್ಟರೆ ಒಬ್ಬರಿಂದನೇ ಆಗಿದೆ ಅಂತ ಹೇಳೋಕ್ಕೆ ಇಲ್ಲ ಸುಮಾರು ಜನ ಹೇಳ್ತಿದ್ದಾರೆ ದರ್ಶನ್ ಸರ್ ಹೇಳಿದ್ರು ಅಂದರೆ ನಮ್ಮನ್ನೆಲ್ಲೋ ಹಿಂದ್ಗಡೆ ಕೂರಿಸ್ತಾರೆ ಫ್ರಂಟ್ರು ಆದಲ್ಲಿ ಕೂರಿಸೋಲ್ಲ ಸೊ ಅದಕ್ಕೋಸ್ಕರ ನನಗೆ ಇಲ್ಲಿ ಹೋಗೋಕ್ಕೆಲ್ಲ ಇಷ್ಟ ಇಲ್ಲ ಯಾವಾಗ ನಾವು ಆ ಒಂದು ಮಟ್ಟಕ್ಕೆ ರೀಚ್ ಆಗ್ತೀವಿ ಆವಾಗ ನಾನು ಹೋಗ್ತೀನಿ ಅಂತ ಹೇಳಿದರು ಬಟ್ ಅದೇ ರೀತಿ ರೀತಿಯಲ್ಲಿ ಅವರು ಕೂಡ ಬಂದಿದ್ದರು ಅವರು ಕೂಡ ಒಂದು ಫ್ರಂಟ್ ಲೈನ್ ಸೀಟ್ ಏನಿದೆ ಅಲ್ಲೇ ಅಲ್ಲೇ ಅವರು ಕೂತಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಖುಷಿ ವಿಚಾರನೇ ಅವ್ರದ್ದೇನು ತಪ್ಪಿಲ್ಲ ಸೊ ಅವರು ಒಂದು ಆಸೆ ಕಂಡಿದ್ರು ನಮಗೆ ಯಾಕೆ ಕಡೆ ಕಾಣಿಸ್ತಾರೆ ಅಲ್ಲೆಲ್ಲ ಹೋದರೆ ಅಷ್ಟು ಕೇರ್ ಮಾಡಲ್ಲ ಅನ್ನೋದು ಅದು ಕೂಡ ತಪ್ಪು ಯಾಕಂದರೆ ಎಲ್ಲ ಒಂದು ಇಂಡಸ್ಟ್ರಿ ಕೂಡ ನಮ್ಮದೇನು ಇಂಡಸ್ಟ್ರಿಯನ್ನು ಮೊದ್ಲೇನು ಕಡಿಮೆ ಅಂತ ಏನು ಇರಲಿಲ್ಲ ಅವಾಗ ಅದೇ ಒಂದು ಮಟ್ಟದ ಒಂದು ಕ್ವಾಲಿಟಿ ಸಿನಿಮಾಗಳು ಬರ್ತಾಯಿತ್ತು ಅದು ಜನಗಳಿಗೆ ರೀಚ್ ಮಾಡೋಕ್ಕೆ ನಮ್ಮವರು ಅಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಕ್ಸಸ್ ಆಗಿಲ್ಲ ಅಂತ ಹೇಳ್ಬೋದು ಅಥವಾ ಪ್ರಯತ್ನ ಪಟ್ಟಿಲ್ಲ ಅಂತಲೇ ಹೇಳ್ಬೋದು ಆದರೆ ಆ ಒಂದು ಸಿನಿಮಾ ಇಂಡಸ್ಟ್ರಿಗಿಂತ ನಮ್ಮದೇನು ಕೀಳಾಗಿರಲಿಲ್ಲ ಸೊ ಅದೇ ರೀತಿಯಲ್ಲಿ ಅವ್ರದ್ದು ಒಂದು ಕನಸಿತ್ತು ನಾನು ಫಸ್ಟ್ ರೋದಲ್ಲಿ ಯಾವಾಗ ಇದು ಮಾಡ್ತಾರೆ ಅವಾಗ ಮಾತ್ರ ಹೋಗ್ತೀನಿ ಅಂತ ಖಂಡಿತ ಅದು ಸಕ್ಸಸ್ ಆಗಿದೆ ಆದರೆ ಸುಮಾರು ಜನ ಹೇಳ್ತಿದ್ದಾರೆ ಏನು ಕೆ ಜಿ ಎಫ್ ಏನು ಈ ಮಟ್ಟಕ್ಕೆ ಹಿಟ್ಟಾದವು ಎರಡು ಪಾರ್ಟ್ಗಳು ಅದೇ ಯಶ್ ಅವರೇನು ಕೂಡ ಒಂದು ಸ್ಟೇಜ್ ಮೇಲೆ ಹೇಳಿದ್ರು ಕೂಡ ಅಂದರೆ ಸೈಮಾ ಎಲ್ಲ ವರ್ಷಗಳು ನಮ್ಮ ಕರ್ನಾಟಕ ಕೂಡ ಬನ್ನಿ ನಮ್ಮದು ಒಂದು ಸ್ವಾಗತನೂ ಕೂಡ ನೋಡಿ ಅಂತ ಒಂದು ಮಟ್ಟದಲ್ಲಿ ಆ ಒಂದು ಕರೆಯನ್ನು ಕೂಗಿದ್ರು ಅವರು ಸೊ ಅದಕ್ಕೋಸ್ಕರ ಬೆಂಗಳೂರು ಬಂದಿದ್ದಾರೆ ಅಂತ ಇವ್ರ ಕಡೆ ಅವರು ಹಾಗಂತ ಏನಿಲ್ಲ ಒಬ್ರಿಂದ ಬರ್ತಾರೆ ಅಂತ ಏನು ಹೇಳೋಕ್ಕಾಗೋದಿಲ್ಲ ಖಂಡಿತ ಅವ್ರದ್ದು ಒಂದು ದೊಡ್ಡ ಒಂದು ಏನು ಹೇಳ್ತೀವಿ ಅದಕ್ಕೆ ಪಾರ್ಟ್ ಇದೆ ಸೈಮಾ ಬೆಂಗಳೂರು ಬರೋದಾದರೂ ಆಗಿರ್ಬೋದು ಈ ಕನ್ನಡ ಒಂದು ಇಂಡಸ್ಟ್ರಿಯ ಮಾರ್ಕೆಟ್ ಕನ್ನಡ ಸಿನಿಮಾಗೆ ಒಂದು ವರ್ಲ್ಡ್ ವೈಡಲ್ಲಿ ಮಾರ್ಕೆಟ್ ಒಂದು ಎಕ್ಸ್ಪೆಂಡ್ ಆಗೋಕ್ಕೆ ಖಂಡಿತವಾಗ್ಲೂ ಕೆ ಜಿ ಎಫ್ ಸಿನಿಮಾಗಳು ಮತ್ತು ಯಶ್ ಅವರಾದರೂ ಆಗಿರ್ಬೋದು ಪ್ರಶಾಂತ್ ನೀಲ್ ಆದರೂ ಆಗಿರ್ಬೋದು ಪ್ರಶಾಂತ್ ನೀಲ್ ಅವರಾದರೂ ಆಗಿರ್ಬೋದು ಮತ್ತು ಹೊಂಬಳೆ ಸಿನಿಮಾ ಆ ಒಂದು ಪ್ರೊಡಕ್ಷನ್ ಹೌಸ್ ಆದರೂ ಆಗಿರ್ಬೋದು ಪ್ರತಿಯೊಬ್ಬರದ್ದು ಕೂಡ ಇದರಲ್ಲಿ ಒಂದು ಏನು ಹೇಳ್ತೀವಿ ಅದಕ್ಕೆ ಒಂದು ಕೈ ಇದೆ ಅವರ ಒಂದು ಕೊಡುಗೆ ಇದೆ ಇದ್ದೇ ಇದೆ ಆಮೇಲೆ ಚಾರ್ಲಿ ಬಂತು ಆಮೇಲೆ ವಿಕ್ರಾಂತ್ ರೋಣ ಬಂತು ಆಮೇಲೆ ಪೈದವಾನ್ ಕೂಡ ರಿಲೀಸ್ ಮಾಡಿದ್ರು ಪ್ಯಾನ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿಲ್ಲ ಅಂದ್ರೂ ಒಂದು ತಕ್ಕಮಟ್ಟಿಗೆ ಒಂದು ರೀಚ್ ಆಗಿದೆ ಕುರುಕ್ಷೇತ್ರ ಆಗಿರ್ಬೋದು ಅವನೇ ಶ್ರೀಮನ್ ನಾರಾಯಣ ಆದರೂ ಆಗಿರ್ಬೋದು ಕೆಲವೊಂದು ಸಿನಿಮಾಗಳನ್ನ ಟ್ರೈ ಮಾಡಿದರೆ ಕೆಲವೊಂದು ಸಕ್ಸಸ್ ಆಗಿದ್ದಾವೆ ಕೆಲವೊಂದು ಒಂದು ಮಿಡ್ ಒಂದು ಮೀಡಿಯಂ ಸಕ್ಸಸ್ ಅಂತ ಹೇಳ್ಬೋದು ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇದು ಒಬ್ಬರಿಂದನೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಒಂದು ಕನ್ನಡ ಸಿನಿಮಾಗೆ ಕನ್ನಡ ಸಿನ್ಮಾ ಒಂದು ಮಟ್ಟ ಏನಿದೆ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿರೋದು ಕಾರಣವೇ ಬೆಂಗಳೂರಲ್ಲಿ ಈ ಒಂದು ಅವಾರ್ಡ್ ಫಂಕ್ಷನ್ ಇಟ್ಟಿದ್ದಾರೆ ಯಾಕಂದ್ರೆ ಹಿಂಗೆ ಅಂದರೆ ಹೈದರಾಬಾದ್ ಆದ ತಕ್ಷಣ ಇಲ್ಲೇ ಚೂಸ್ ಮಾಡಿದ್ದಾರೆ ಈ ಒಂದು ಈ ಒಂದು ವರ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳು ರೀಚ್ ಆಗ್ತಾ ಇದ್ದಾವೆ ಸಿನಿಮಾಗಳು ಕೂಡ ಜೇಮ್ಸ್ ತೊಗೊಳ್ಳಿ ಕರ್ನಾಟಕದಲ್ಲೇ ಒನ್ ಫಿಫ್ಟಿ ಕ್ರೋರ್ಸ್ ಪ್ಲಸ್ ಒಂದು ಗಳಿಕೆಯನ್ನು ಮಾಡಿದೆ ಸೊ ನಮ್ಮ ಸಿನಿಮಾಗಳು ಯಾವುದೇ ರೀತಿಯಲ್ಲಿ ಕೂಡ ಹಿಂದೆ ಬಿದ್ದಿಲ್ಲ ದೊಡ್ಡ ಮಟ್ಟದ ರೀಚ್ ಇದೆ ಅದಕ್ಕೋಸ್ಕರನೇ ಎಲ್ಲ ಇಂಡಸ್ಟ್ರಿಗಳ ಒಂದು ಕಣ್ಣು ನಮ್ಮ ಸಿನಿಮಾ ಇಂಡಸ್ಟ್ರಿ ಮೇಲೆ ಕೂಡ ಇದೆ ಸೊ ಅದಕ್ಕೋಸ್ಕರನೇ ಸೈಮಾದವರು ಕೂಡ ಬೆಂಗಳೂರಲ್ಲಿ ಒಂದು ಈ ಬಾರಿಯ ಒಂದು ಫಂಕ್ಷನ್ನ ಮಾಡಿದ್ದಾರೆ ನೆಕ್ಸ್ಟು ಕೇರಳ ಕೂಡ ಹೋಗಬೇಕು ಯಾಕಂದರೆ ಅವ್ರದ್ದು ಕೂಡ ಒಂದು ಒಳ್ಳೆಯ ಇಂಡಸ್ಟ್ರಿ ಇದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಸೊ ಈ ಎಲ್ಲ ಒಂದು ಸೌತ್ ಇಂಡಿಯನ್ ಇಂಡಸ್ಟ್ರಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಹಾಗೆ ಇಂಡಿಯನ್ ಸಿನಿಮಾ ಬೆಳೀಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ